ಬಂದದ. ಇದರ ಅರ್ಥ ಸರ್ ಹೇಳಿದ್ರಾಗಲೇ, ಟು ಜಾಯಿನ್, ಟು ಯುನೈಟ್, ಜೋಡಿಸ್ಬೇಕು, ಒಗ್ಗಟ್ಟು ಮಾಡಬೇಕು ಅನ್ನುವಂಥದ್ದು. ಇಲ್ಲೇ ವಿದ್ಯಾರ್ಥಿಗಳಿಗೆ ಹೇಗೆ ಉಪಯುಕ್ತವಾದದ್ದು ಇದು? ಸಾಮಾನ್ಯವಾಗಿ ಅಧ್ಯಯನದಲ್ಲಿ ತೊಡಗಿರ್ತಕ್ಕಂಥ ಶಿಕ್ಷಣ ಅನ್ನುವಂಥದ್ದು ಒಂದು ತಪಸ್ಸಿದ್ದಂಗೆ. ಆ ತಪಸ್ಸಿನಲ್ಲಿ ನಮ್ಮ ಪೂರ್ಣ ಪ್ರಮಾಣದ ಶಕ್ತಿಯನ್ನ ಅದರೊಳಗೆ ನಾವು ತೊಡಗಿಸಿ ಅಧ್ಯಯನ ಮಾಡಬೇಕಾಗ್ತದ. ಆ ರೀತಿ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ನಮಗ ಸಹಾಯಕವಾಗುವಂತದ್ದ, ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಸಹಾಯಕವಾಗುವಂತದ್ದ ಯೋಗ. ಹೆಲ್ತ್ ಇಸ್ ವೆಲ್ತ್ ಅನ್ನುವಂಥದ್ದು ಹೇಳ್ತೇವಿ. ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಅಂತ ಹೇಳ್ತೇವಿ. ನೋಡ್ರಿ, ನಾವು ಈ ಶರೀರವನ್ನ, ಇದು ದೊಡ್ಡ ಸಂಪತ್ತು, ಇದನ್ನ ಅತ್ಯುತ್ತಮವಾದದ್ದಕ್ಕೆ ಮಾತ್ರ ಬಳಸ್ಬೇಕು, ಒಳ್ಳೆಯ ಸಾಧನೆಗೋಸ್ಕರ ದಂಡಿಸ್ಬೇಕು. ಅದಕ್ಕೆ ಯೋಗ ನಮಗೆ ಪೂರಕವಾಗ್ತದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಯೋಗವನ್ನ ಅಭ್ಯಾಸ ಮಾಡಿಕೊಂಡು ತಮ್ಮ ಶರೀರ ಮಾಧ್ಯಮದ ಮೂಲಕ ಸಾಧನೆಯನ್ನು ಮಾಡಲಿಕ್ಕೆ ಸಹಾಯಕ ಆಗ್ತದ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಚೆನ್ನಾಗಿ ವಿಶ್ಲೇಷಿಸಲಾಯಿತು. ಹಾಗಾದ್ರೆ ಆ ಥೀಮ್ ವಿಚಾರವಾಗಿ ಮಾತಾಡೋದಾದ್ರೆ ಬಹಳಷ್ಟು ವಿಷಯನ್ನ ನಮ್ಮ ಕಣ್ಮುಂದೆ ಬರ್ತದ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರುವಂತೆ 2014 ನಮ್ಮ ಇವತ್ತಿನ ಪ್ರಧಾನಿಗಳು ಮತ್ತು ಅವತ್ತಿನ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾವವನ್ನು ಇರಿಸಿದಾಗ ಬಹಳಷ್ಟು ದೇಶಗಳಿಂದ ಇದಕ್ಕೆ ಬೆಂಬಲ ವ್ಯಕ್ತವಾಯಿತು. ವ್ಯಕ್ತವಾದಂತೆ ನಾವು ಈ ಇದನ್ನ 69 131 ಟರಾವ್, ಇದು ಎಲ್ಲಾದರೂ ನಿಮಗೆ ಕ್ವಶನ್ ಬರ್ತದ ಗೊತ್ತಿರಲಿ, 69/131 ಟರಾವ್ ನಂಬರ್, ಯುನೈಟೆಡ್ ನೇಷನ್ಸ್ ಟರಾವ್ ನಂಬರ್, ಇದು ರೆಸೊಲ್ಯೂಷನ್ ನಂಬರ್. ಈ ರೆಸೊಲ್ಯೂಷನ್ ಅಡಿಯಲ್ಲಿ ಇದು ಟರಾವ್ ಪಾಸ್ ಆಗಿ, ರೆಸೊಲ್ಯೂಷನ್ ಪಾಸ್ ಆಗಿ ಯಾವತ್ತು 11 December 2014 ಪಾಸ್ ಆಗಿ ಕೊನೆಗೆ 365 ದಿನಗಳಲ್ಲಿ ಅತಿ ದೊಡ್ಡ ದೀರ್ಘವಾದಂತಹ ಹಗಲು ಹೊಂದಿರುವಂತಹ ದಿನ ಇವತ್ತು. ಇವತ್ತಿನ ದಿನ ಇದನ್ನ ವಿಶ್ವದಾದ್ಯಂತ ಆಚರಣೆ ಮಾಡಕತ್ತಿದ್ದಾರೆ. ಸುಮಾರು 5,000 ವರ್ಷಗಳಿಂದ ಭಾರತದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಜಗತ್ತಿನಾಗ ಅತಿ ಹೆಚ್ಚು ಯೋಗ ಶಿಕ್ಷಕರು ಭಾರತೀಯರಿದ್ದಾರೆ. ಚೀನಾದಂತಹ ರಾಷ್ಟ್ರಗಳಲ್ಲಿ ಭಾರತದ ಬಹಳಷ್ಟು ಯೋಗ ಶಿಕ್ಷಕರು ಇದ್ದಾರೆ ಇವಾಗ, ಅಮೆರಿಕದಂತಹ ರಾಷ್ಟ್ರಗಳಲ್ಲಿ. ಹಾಗಾದ್ರೆ ಇವತ್ತಿನ ಒತ್ತಡಪೂರ್ಣ ಜೀವನದಲ್ಲಿ ಬಹಳ ಒತ್ತಡ ಐತಿ, ಒತ್ತಡ ಐತಿ. ಯಾವ್ದೇ ಹಾಸ್ಪಿಟಲ್ಗೆ ಹೋದ್ರ ಬಿಪಿ ಶುಗರ್ ಟೆನ್ಷನ್ ಟೆನ್ಷನ್ ಒತ್ತಡ 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 ಅಂತ ಹೇಳ್ತಾರೆ. ಇದಕ್ಕೆಲ್ಲ ದೊಡ್ಡ ಪ್ರಮಾಣದ ದಿವ್ಯೌಷಧ ಯಾವ್ದಂದ್ರೆ ಯೋಗ. ನೋಡ್ರಿ, ನಮ್ಮ 1/3 ಜನಸಂಖ್ಯೆ ಐತೆ ಅಮೆರಿಕದೊಳಗೆ. ಅಲ್ಲಿ ಅವರು ಅನುಮತಿ ಪಡೆದ ಬಂದೂಕುಗಳನ್ನು ಇಟ್ಕೊಂಡಿರ್ತಾರ. ಆ ಒತ್ತಡಕ್ಕೆ ಬಲಿಯಾಗಿ ಎಷ್ಟೋ ಸಾರಿ ಅವರು ಯಾರೋ ಅಪರಿಚಿತ ವ್ಯಕ್ತಿಗಳು, ಅನ್ನೋನ್ ಪರ್ಸನ್, ಗುಂಡುಗಳನ್ನು ಹಾರಿಸ್ತಿರ್ತಾರ. ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕ ಸಮಾರಂಭಗಳಲ್ಲಿ 5, 10, 20, 50, 100 ಜನರನ್ನು ಕೊಂದ ದುಡ್ಡು. ಯಾಕಂದ್ರೆ ಅವನಿಗೆ ಒತ್ತಡದಿಂದಾಗಿ ಖಿನ್ನತೆಗೊಳಗಾಗಿದ್ದಾರ. ಇದೆಲ್ಲ ಯಾಕಾಗ್ತದ? ಸಾಮಾನ್ಯವಾಗಿ ಒಂದು ರಾಷ್ಟ್ರದ ಬಲಾಢ್ಯತೆಯನ್ನ, ಶ್ರೀಮಂತಿಕೆಯನ್ನ ಅವ್ರ ಆ ದೇಶದ ಆದಾಯದಿಂದ ಅಳಿತಾ ಇದ್ದರು ಮೊದಲು. ಅದಾದ ನಂತರ ರಾಷ್ಟ್ರದ ಬಲಾಢ್ಯತೆಯನ್ನ ಅದಕ್ಕೊಂದು ಕ್ರೈಟೇರಿಯನ್ನು ಅಳವಡಿಸಿಕೊಂಡ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಳೆಯಕತ್ತಿರು, ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೂಲಕ. ಅದು ಎಲ್ಲದಕ್ಕಿಂತ ಶ್ರೀಮಂತ ಯಾರಂದ್ರೆ ಆತ್ಮತೃಪ್ತಿ ಹೊಂದಿದಂಥವ್ರು, ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಅನ್ನ ಪರೀಕ್ಷಿಸಲಾಗ್ತದೆ. ಹಾಗಾದ್ರೆ ಇದು ಬರೋದ್ಯಾವಾಗ? ಅದು ಯೋಗ. ಯೋಗದ ಮೂಲಕ ನಮ್ಮ ಶರೀರ ಮತ್ತು ಮನಸ್ಸು ಸಮತೋಲನಗೊಳ್ಳುವುದು, ಸಂತುಲಿತಗೊಳ್ಳುವುದು, ಅದಾದಾಗ ಅದು ಸಾಧ್ಯವಾಗ್ತದ ಅನ್ನುವಂಥದ್ದನ್ನ ಹೇಳಲಾಯ್ತು. ಈ ನಿಟ್ಟಿನಲ್ಲಿ ಹಾಗಾದ್ರೆ ಮಹಿಳೆಯ ಸಬಲೀಕರಣಕ್ಕೆ, ಸಾಮಾನ್ಯವಾಗಿ ಭಾರತೀಯ ಮಹಿಳೆಯರು ಮನೆಗೆಲಸವನ್ನ ಸಂಪೂರ್ಣವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅವರೇ ಮಾಡ್ತಾರೆ. ಇದನ್ನ ಎಲ್ಲರೂ ಪುರುಷ ಸಮಾಜ ಒಪ್ಪಿಕೊಳ್ಬೇಕಾದಂಥ ಅಂಶ. ಹೈಯೆಸ್ಟ್ ಮನೆಗೆಲಸವನ್ನು ಅವ್ರು ಮಾಡ್ತಿರ್ತಾರೆ.
ಇದರಿಂದ ಅವರಿಗೆ ದೈಹಿಕ ಕ್ರಿಯಾಶೀಲತೆ ದೊರೀತದ. ಅಂದರೂ ಕೂಡ ಯೋಗದ ಮೂಲಕ ಒಂದು ಸ್ವಾಸ್ಥ್ಯವಾದಂಥ ಸದೃಢವಾದಂಥ ಆರೋಗ್ಯವಂತ ಸ್ತ್ರೀ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಅವರ ಒಂದು ದಕ್ಷತೆಯನ್ನು, ಆರೋಗ್ಯವನ್ನು ಕಾಪಾಡಿಕೊಂಡು ಅವರ ದಕ್ಷತೆಯನ್ನು ಹೆಚ್ಚಿಸಿಕೊಂಡು ಅವರ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಬಲಾಢ್ಯ ಸಮಾಜ ನಿರ್ಮಾಣ ಆಗಿ ಸದೃಢ ಭಾರತ ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತ ಆಗ್ತದೆ. ಸ್ತ್ರೀಯರು ಸದೃಢ ಆರೋಗ್ಯವನ್ನು ಹೊಂದದೇ ಇದ್ರೆ ಯಾವುದೇ ಸಮಾಜ ಸದೃಢವಾಗಿ ಆರೋಗ್ಯಯುತ ಸಮಾಜ ನಿರ್ಮಾಣ ಮಾಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿಯೊಂದು ಮಾನವ ಜೀವಿಗೆ ಜನ್ಮ ಕೊಡುವಂಥವಳು ತಾಯಿ. ಅವರು ಆರೋಗ್ಯವಂತರಿಂದ ಇರಲಿಲ್ಲ ಅಂದ್ರೆ ಸದೃಢ ಸಮಾಜ ನಿರ್ಮಾಣ ಮಾಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಈ ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅನ್ನುವಂಥದ್ದು, ಈ ನಿಟ್ಟಿನಲ್ಲಿ ನಾವು ಸಾಮಾನ್ಯವಾಗಿ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಇವತ್ತ ಆಟೋಟಗಳಲ್ಲಿ ಯೋಗ ಟೀಚರ್ ಅನ್ನು ನೇಮಕ ಮಾಡಿಕೊಂಡು ಯೋಗ ಕಲಿಸುವುದನ್ನ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವುದನ್ನು, ಉಚಿತವಾಗಿ ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದನ್ನು ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಅದು ನಿಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪ್ರಜ್ಞಾವಂತಿಕೆಯಿಂದ ಅದನ್ನು ಮಾಡಿ ಈ ಸಾಮಾಜಿಕ ಜಾಲತಾಣದಲ್ಲಿ ಅಡಗತ್ಯವಾಗಿ ತೊಡಗುತ್ತೇವಲ್ಲ, ಅದನ್ನು ಅಷ್ಟು ಪ್ರಮಾಣವನ್ನು ಅದರಲ್ಲೇ ತೊಡಗಿಸಿದ್ದಾದರೆ ನಾವು ಒತ್ತಡರಹಿತ ಜೀವನವನ್ನು, ಸಂತೃಪ್ತಿಕರವಾದಂಥ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಸಿಂಬಾಲನ್ನು ನೋಡಿರಬಹುದು. ನಾನು ಬಹುಶಃ ನಿಮ್ಮ ಗ್ರೂಪ್ನಾಗೂ ಬಿಟ್ಟೆ ಅದನ್ನು. ಅದರಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇ ಅದ ಜಾಯ್ನಿಂಗ್ ಹ್ಯಾಂಡ್ ಐತಲ್ಲ, ಜಾಯ್ನಿಂಗ್ ಹ್ಯಾಂಡ್ ಅದ ಯೂನಿಯನ್ ಅನ್ನ, ಒಕ್ಕೂಟವನ್ನ, ಎಲ್ಲ ರಾಷ್ಟ್ರಗಳು ಒಂದನ್ನುವಂತಹ ಒಕ್ಕೂಟತೆಯನ್ನ, ಒಗ್ಗಟ್ಟನ್ನ ಸೂಚಿಸ್ತಕ್ಕಂಥದ್ದು. ಆನಂತರ ಆರೆಂಜ್ ಹ್ಯಾಲೋ, ಇದು ಫೈರ್ ಎಲಿಮೆಂಟ್ ಅನ್ನ, ಬೆಂಕಿ ಅಂಶವನ್ನ ಸೂಚಿಸ್ತಕ್ಕಂಥದ್ದು. ಆನಂತರ ಗ್ಲೋಬ್ ಇರತಕ್ಕಂಥದ್ದು ಒಗ್ಗಟ್ಟನ್ನ, ಒಂದನ್ನ, ಒನ್ನೆಸ್ ಅನ್ನ ಸೂಚಿಸ್ತಕ್ಕಂಥದ್ದು. ಆನಂತರ ಗ್ರೀನ್ ಲೀವ್ಸ್, ಅದರಲ್ಲಿ ಬರ್ತಕ್ಕಂಥ ಗ್ರೀನ್ ಲೀವ್ಸ್ ನೇಚರ್ ಅನ್ನ, ನಮ್ಮ ಪ್ರಕೃತಿಯನ್ನ ಸೂಚಿಸ್ತಕ್ಕಂಥದ್ದು. ಆನಂತರ ಬ್ರೌನ್ ಲೀವ್ಸ್, ಎರಡನೇ ಎಲೆಗಳಿದ್ದದ್ದು ಅರ್ತ್ ಅನ್ನ, ಭೂಮಿಯನ್ನು ಸೂಚಿಸ್ತಾವು. ಆನಂತರ ಯೋಗ ಫಾರ್ ಹಾರ್ಮೋನಿ ಅಂಡ್ ಪೀಸ್, ಕೆಳಗೆ ಅಡಿಬರಹ ಏನೈತಂದ್ರೆ ಯೋಗ ಫಾರ್ ಹಾರ್ಮೋನಿ ಅಂಡ್ ಪೀಸ್, ಸಾಮರಸ್ಯತೆ ಮತ್ತು ಶಾಂತಿಗಾಗಿ ಯೋಗ ಅನ್ನುವಂಥದ್ದು. ಆದ್ದರಿಂದ ಅಷ್ಟೇ ಅಲ್ಲ, ಮೊನ್ನೆ ದಿನಾನು ಹೇಳಿದೆ ನಾನು, 1983 ಬರ್ಡ್ಲ್ಯಾಂಡ್ ಕಮಿಷನ್ ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಅಳವಡಿಸ್ಕೊಂಡದ, ಅದನ್ನು ಸುಮಾರು 17 ಗುರಿಗಳನ್ನು ವಿಶ್ವಸಂಸ್ಥೆ ಹೇಳದ. ಆ 17 ಗುರಿಗಳಲ್ಲಿ ಯೋಗದಿಂದ ಸಾಧ್ಯವಾಗಬಲ್ಲಂಥ ಗುರಿಗಳು ಒಂದಿಷ್ಟಿದ್ದಾವೆ. ಅದು 3, 4, 5 ಮತ್ತು 13. ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, SDG ಗೋಲ್ಸ್ ಅಂತೇಳಿ ಗುರುತಿಸಿದ್ದೇವೆ 17 ಗುರಿಗಳನ್ನು. ಆ ಗುರಿಗಳಲ್ಲಿ 3, 4, 5 ಮತ್ತು 13 ಗುರಿಗಳನ್ನ ಯೋಗದಿಂದ ಸಾಧಿಸಬಲ್ಲೆವು ಅನ್ನೋದನ್ನ ವಿಶ್ವಸಂಸ್ಥೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೆ ಹೇಳಿದೆ. ಇದು ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆ, ಭಾರತದ ಭವ್ಯ ಪರಂಪರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಆ ಒಂದು ಕ್ರಿಯಾಶೀಲತೆಯನ್ನ, ಯೋಗದ ಆಸನಗಳನ್ನ ಪಡೆದುಕೊಂಡು ನಾವು ನಮ್ಮ ಜೀವನ